ಪ್ರತಿ ಜೀವಕ್ಕೆ ದೀಪವಾಗೋದು ಕಷ್ಟ. ಆದರೆ ಬೇಸರದ ಬದುಕಿಗೆ ಭರವಸೆಯ ಬೆಳಕಾಗುವ ಮೊದಲ ಪ್ರಯತ್ನವೇ ಪ್ರದೀಪ್ ಈಶ್ವರ್ ನಿಮ್ಮ. ಸ್ಯೂಸೈಡ್, ಆತ್ಮಹತ್ಯೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಿದೆ. ಸ್ಯೂಸೈಡ್ ಇಸ್ ಅ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಟೆಂಪರರಿ ಪ್ರಾಬ್ಲಮ್. ಭಾಳಷ್ಟು ಜನ ಯುವಕರು ಹೇಳ್ತಿರ್ತಾರೆ, ನಾನು ಸತ್ತೋಗ್ತೀನಿ. ಯುವತಿಯರು ಹೇಳ್ತಿರ್ತಾರೆ, ನಾನು ಸತ್ತೋಗ್ತೀನಿ. ಸತ್ತೋದ್ರೆ ಏನಾಗುತ್ತೆ? ಓ ಅಂತ ಅಳ್ತಾರೆ. ಮಣ್ಣು ಮಾಡಿ ಬಂದು ಮನೆ ಹತ್ರ 4 ಗಂಟೆಗೋ 5 ಗಂಟೆಗೋ ವಾಪಸ್ ಬಂದರೆ ಬಿಸಿ ಬಿಸಿ ಚಿತ್ರಾನ, ಗ್ಲಾಸ್ ತುಂಬ ಕಾಫಿ ರೆಡಿ ಆಗಿರುತ್ತೆ. ನೀನು ಸತ್ತೋದ್ರೆ ಮಾರನೇ ದಿನ ಅರ್ಧಕ್ಕರ್ಧ ಜನ ಇರಲ್ಲ, ನನಗೆ ಲೀವ್ ಇಲ್ಲ ಅಂತ ಕೆಲವ್ರು ನೆಂಟರು ಹೊರಟೋಗ್ತಾರೆ, ಹಾಗೆ ಚದುರೋಗುತ್ತೆ. ಎರಡನೇ ದಿನ ಮತ್ತೆ ಮನೆಯಲ್ಲಿರೋರೆಲ್ಲ ಎದ್ದು ನಿನ್ನ ಫೋಟೋ ನೋಡಿ ಮತ್ತೆ ಅಳ್ತಾರೆ. ಮೂರನೇ ದಿನ ಮತ್ತೆ ಅಳ್ತಾರೆ. ಬಟ್ ಆ ಇಂಟೆನ್ಸಿಟಿಯಲ್ಲಿ ಎಲ್ಲಿ ಅಳಕ್ಕಾಗುತ್ತೆ? ಜೋರಾಗಿ ಅಳ್ತಿರ್ತಾರೆ. ಒಂದು ದೊಡ್ಡ ಗ್ಲಾಸ್ ತುಂಬ ಕಾಫಿ ಬಂದಿದ ತಕ್ಷಣ ಆ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ. ಮೂರನೇ ದಿನ ನಿನ್ನ ಸಮಾಧಿ ಹತ್ರ ಬಂದು ನಿನಗೆ ಅದಿಷ್ಟ ಇದಿಷ್ಟ ಅಂತೆಲ್ಲ ಎಲ್ಲ ಕೆಜಿಗಳಗಟ್ಟಲೆ ತಂದು ಒಂದೇ ಒಂದು ಪೀಸ್ ಇಟ್ಟು ಮಿಕ್ಕಿದ್ದೆಲ್ಲ ಡಬ್ಬಾಗಳಲ್ಲಿ ಹಾಕ್ಕೊಂಡು ತಿಂದಾಕ್ತಾರೆ. ಡೈಲಿ 20-30 ರೂಪಾಯಿ ಇನ್ವೆಸ್ಟ್ ಮಾಡಿ ನಿನ್ನ ಫೋಟೋಗೆ ಹಾರ ಹಾಕ್ತಿರ್ತಾರೆ. 11ನೇ ದಿನ ಶೆಟ್ರ್ ಅಂಗಡಿಯಲ್ಲಿ ಒಂದು 50-100 ರೂಪಾಯಿ ಬಂಡವಾಳ ಹಾಕಿ ಪ್ಲಾಸ್ಟಿಕ್ ಹಾರ ತಂದು ಹಾಕ್ಬಿಡ್ತಾರೆ. ಡೈಲಿ ಯಾರು 20-30 ರೂಪಾಯಿ ಖರ್ಚು ಮಾಡೋದು ಅಂತ. 2 ತಿಂಗಳಿಗೋ 3 ತಿಂಗಳಿಗೋ ಮನೆ ಚೇಂಜ್ ಮಾಡಿ ವಾಸ್ತು ಸರಿ ಇಲ್ಲ ಅಂತ ಹೇಳಿದ ತಕ್ಷಣ ನಿನ್ನ ಫೋಟೋನ ಬೀರುವ ಕೆಳಗೋ ಮಂಚದ ಕೆಳಗೋ ತಳ್ಳಾಕ್ತಾರೆ. ಇಷ್ಟೇ, ಸತ್ತೋಗಬೇಕು ಅಂತ ಅನ್ನಿಸ್ದಾಗ ಈಗೋನ ಸಾಯಿಸಿ ನಿಮ್ಮನ್ನಲ್ಲ. ಸತ್ತೋಗಬೇಕು ಅನ್ನಿಸ್ದಾಗ ಸೋಲ್ತೀನಿ ಅನ್ನೋ ಭಯನ ಸಾಯಿಸಿ ನಿಮ್ಮನ್ನಲ್ಲ. ಸತ್ತೋಗ್ತೀನಿ ಅಂದಾಗ ಗೆಲ್ಲಕ್ಕಾಗಲ್ಲ ಅಂತಕ್ಕಂಥ ನೆಗೆಟಿವಿಟಿನ ಸಾಯಿಸಿ ನಿಮ್ಮನ್ನಲ್ಲ. ಏನೇ ಆಗಲಿ, ಜೀವನ ಅದ್ಭುತವಾದದ್ದು. ಇರೋದೊಂದೇ ಜೀವನ, ಅದಿರೋವರೆಗೂ ನಾವು ಅದರ ಜೊತೆ ಇರಲೇಬೇಕು. ಧೈರ್ಯವಾಗಿರಿ, ಯಾವುದಕ್ಕೂ